ಅತ್ತಿಯಾರ ಇದು ಚಲೋ ಹೆಂಗ ಸೊಪ್ಪು ತಗೊಂಡ್ಬರ್ತೀನಿ ರೀ ಐತೀರ ಸಂಜೆ ಸಪ್ಪಿನ ಸಾರ ರೀ ಇತ್ತೀರ ನನಗೆ ಯಾಕೆ ಸೊಪ್ಪಿನ ಹಂಗಾಗಿ ಬಿಟ್ಟೆ ಆಯ್ತು ಸಪ್ ಬೇಕಲ್ಲ ಆ ಸಪ್ ತಗೊಂಬ ಹ್ಞೂ ರೀ ಐತೀರ ಅಲ್ಲೇ ಆಫೀಸಿಂದ ಬರ್ತಾ ರೀ ರೀತಾರೆ ನನಗೂ ಈ ಸಪ್ಪಿನ ಸಾರಿ ಸುದ್ದು ಗೊತ್ತಿಲ್ಲ ನೀವು ಹೇಳ್ರಿ ನಾನು ಅಂತದೆಲ್ಲ ಅದೆಲ್ಲ ಅತ್ಯಾರ ಅತ್ತೆ ಈ ಒಲೆ ನಂಗೆ ರೀ ರೀತಿಯಾರ ಗ್ಯಾಸ್ ಒಂದು ಖಾಲಿ ಆಗೈತಿ ನಾ ಅಂತೇನೆ ಡಬಲ್ ಸಿಲಿಂಡ್ರು ನಮ್ಮ ಮನೆಗೆ ಡಬಲ್ ಸಿಲಿಂಡ್ರಾ ಅಂದರೆ ಇನ್ನೂ ಒಂದು ಸಿಲಿಂಡ್ರು ತೊಗೊಳ್ಳೋಣ ಅಂತೀನಾ ಹ್ಞೂ ರೀ ಇರ್ತೀರ ಅಂದ್ರೆ ಅದು ಕಲಿಯೋದಾಗ ಇದು ಇದು ಕಲಿಯೋದಾಗ ಆದ ಅಂತೇಳಿ ಹಿಂಗೆ ಬರ್ತೈತಿ ಒಂದು ಸಿಲಿಂಡ್ರ ಮ್ಯಾಗ ಕುತ್ರೆ ಅವಂದು ಕುಡಮಟ್ಟ ಕಾಯ್ಬೇಕು ಹ್ಞೂ ನೋಡುವ ನಿಂಗೆ ಅನಿಸುತ್ತೆ ಸತ ಮಾಡಿ ತರ್ತೇನೆ ಅಂದ್ರೆ ತಗೊಂಬಾ ಹಾ ಹತ್ತೀರಾ ಹಾಗೆ ಸಿದ್ಧೋಡ್ ಮಠಕ್ಕೆ ರೀ ಇರ್ತೀರ ನಾಳೆ ನಾನು ನಾಳೆ ಆಫೀಸ್ ಐತಿ ಐತಾರಲ್ಲ ಹ್ಞೂ ಅತ್ತೆ ಹೋಗುನಂತೆ ನೋಡಿ ನಿಂಗೆ ಹೆಂಗೆ ಅನಿಸತಂಗ್ ಮಾಡಿ ಹೋಗುನಂದ್ರೆ ಹೋಗೋಣ ಯಾಕೆ ರೀತಿಯ ನಾ ಏನಂದ್ರು ಅನಿಸುತ್ತೆ ನಿಂಚತಂಗ್ ಮಾಡು ನೀವು ಅಂದ್ರೆ ಹ್ಞೂ ಇಲ್ಲ ಅಂದ್ರ ಇಲ್ಲ ಅಂತ ಹಿಂಗೆ ಯಾಕೆ ಹಾಕತ್ತೀರಿ ನಿಮ್ಗೆ ನನ್ನ ಮೇಲೆ ಸಿಟ್ಟು ಭಾಳ ಬಂದಿತ್ತು ಹತ್ತಿರ ಅಲ್ಲ ನಂಗೆ ಗೊತ್ತು ನಾನು ನಿಮ್ಗೆ ಬೇಜಾರಾಗ ನಡ್ಕೊಂಡಿನ ಅಂತೇಳಿ ಆದ್ರೆ ಏನು ಮಾಡ್ಬೇಕು ಆ ಕ್ಷಣಕ್ಕೆ ನಂಗೆ ಎಂಥ ಸಿಟ್ಟು ಅಂದ್ರೆ ಹತ್ತಿರ ನಾನು ಮಾಡ್ತೀರ ತಪ್ಪಂದು ನಂಗೆ ಗೊತ್ತಿರ್ತೈತಿ ಆದರೂ ನಂಗೆ ಅದು ಕಂಟ್ರೋಲ್ ಮಾಡ್ಕೊಳಕ ಆಗಿಲ್ಲ ರೀ ಹತ್ತೀರ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಹತ್ತೀರ ನೀವು ಹಿಂಗೆ ನಿನ್ನ ಇಷ್ಟ ಅಂತಂದು ಹೇಳಿ ಬಿಡ್ಬೇಡ್ರಿ ನಿಮ್ಗೇನು ಅನ್ನಿಸ್ತೈತ ಅದನ್ನು ಹೇಳ್ರಿ ನಾನು ಮಾಡ್ತೀನಿ ಅಂದ್ರೆ ಅದಕ್ಕೇನಿಲ್ಲ ಮಠಕ್ಕೆ ಹೋಗೋಣ ಹೋಗ ನಾವು ಅದಕ್ಕೇನಿಲ್ಲ ಸ್ವಲ್ಪ ಆ ತಗೋ ಆದ್ರೆ ಈಗ ಸದ್ಯ ಆಫೀಸಿಗೆ ಬಿಟ್ಬಿಡ ಅಂತೀನಿ ನಾನು ಯಾಕಂದ್ರೆ ಸೂಕ್ಷ್ಮ ಐತ್ವಾ ಅದಕ್ಕೆ ಏನು ಈ ಮೊದಲ ಹೋಟೆಲಿ ಇರೋದೇ ಒಂದು ದೊಡ್ಡ ವರ ಅದು ನಾವು ಅಂತ ಬೆಡ್ ರೆಸ್ಟ್ ತೊಗೊಂಡು ಮಕ್ಕಳಲ್ಲೇ ಮಕ್ಕೊಂಡು ಚೆಂದಾಗಿ ಕಾಕೋಬೇಕದ ನಾವು ಏನು ಈಗ ಮೊದ್ಲಿನ ಕಾಲ ಮೊದಲೆಲ್ಲ ನಾವು ಹಡಿ ಮಠನು ಹತ್ತಿ ಗಿಡ ತಂದೇವಿ ಹೊಲಕ್ಕೆ ಹೋಗಿ ಬಂದನಿ ಹತ್ತಿ ಬಿಡಿಸಿನಿ ಎಲ್ಲ ಮಾಡೇವಿ ಈಗ ಆಗೋದಿಲ್ಲವಾ ಹಂಗೆ ಅದಕ್ಕೆ ಹೇಳಿದೆ ಅತ್ತಿಯರ ಕೆಲಸ ನಾ ಎಷ್ಟು ಅಂತ ನಿಮಗೆ ಗೊತ್ತೈತಿ ಅದನ್ನ ಹೇಳ್ತೀರಿ ಅಂದಂಗೆ ಇನ್ನೊಂದು ಇದು ಬರ್ತೀನಿ ನೀವು ಬರ್ತೀನಂದ ನೀಟಿಲಾಗಿಯಲ್ಲ ಅದಕ್ಕೆ ಅವ್ರ ಮನೆಗೆ ಊಟಕ್ಕೆ ನಾಳೆ ನಿಮಗೆ ಹೊಕ್ಕೀನ ಆಕಿ ನಿನ್ನೆ ಅಂದ್ಲೇ ನೀರು ಹೋಗಿದ್ವಲ್ಲ ಅಲ್ಲಿ ಬೋರ್ ಕಡೆ ಅವಾಗ ಅಂದ್ಲೇ ನಾನು ಹ್ಞೂ ಆತಗೂ ಹೇಳ್ತೀನಿ ಅಂದೆ ಅಕಸ್ಮಾತ್ ಬಂದ್ಲಂದ್ರೆ ಹ್ಞೂ ಅಂತ ಹೊಕ್ಕೀನ ನಾನು ರೈತರ ಅವ್ರ ಮನೆ ಊಟಕ್ಕೆ ಒಲ್ರೇರ ಹೋಗುದಿಲ್ಲ ರೀ ಏಕಾ ಮಣ್ಣಾರ ಅಷ್ಟು ಚೆಳ ಈಗ ಮತ್ತೆ ಅವ್ರ ಮನೆಗೆ ಮಾಡಿ ಹೋಗ್ಲಿ ಇರ್ತೀರ ಹ್ಞೂ ನನಗೆ ಯಾಕೆ ಇಷ್ಟ ಇಲ್ಲ ಇಲ್ರೈತಾರೆ ಮದ ಅವ್ರಿಗೆ ಮನ್ಮಾಡ್ಸಿಟ್ಟು ಏನಾರು ಮಾಡಿದ್ರೆ ನಾನು ಏನು ಮಾಡ್ಲ ಆಮೇಲೆ ಚೀಚಿ ಹಾಗೆಲ್ಲ ಮಾಡುವಂಥ ಮಂದಿ ಅಲ್ಲ ಮಂದವ್ರೆ ಹಾಗೆಲ್ಲ ಏನು ಮಾಡೋದಿಲ್ಲ ನೀ ಹಂಗೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಬಾ ಹೊಟೇಲ್ ಇದೆಯಲ್ಲ ಅದಕ್ಕೆ ಊಟಕ್ಕೆ ಕರೆದಾಳ ಇಲ್ಲಿ ಹಳ್ಳಾಗ ಪದ್ಧತಿ ಅದು ಹೋಟೆಲ್ ಇದ್ರಂದ್ರೆ ಅವ್ರ ಸುಸ್ತಾರ ಇವ್ರಿಗೆ ಕರೀದು ಇವ್ರು ಸುಸ್ತಾರನ ಅವ್ರು ಕರೀದು ಒಬ್ರಿಗೊಬ್ರು ಭಾಳ ಆಸ್ರಕಾರ್ ಏನು ಹೋಟೆಲ್ ಹಡಿ ಮಠನೂ ಒಬ್ರು ಮನೆ ಕರೆದು ಉಣಿಸ್ತಾರೆ ಗೊತ್ತೇನ ಭಾಳ ಪದ್ಧತಿದವಿಲ್ಲಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ ಹ್ಞೂ ಆಗ್ಲಿ ರೀ ಹೆತ್ಯರ ನನಗೂ ಹಂಗೆ ಮಂದಿ ಮನೆಗೆ ಅದನ್ನ ಇದನ್ನು ತಿಂದು ಬಂದ್ರೆ ಆಗುದಿಲ್ಲ ರೀ ಹೆಕ ಮೊನ್ನೆ ಡಾಕ್ಟರ್ ಹೇಳಾರಲ್ರಿ ಹುಟ್ಟದ ಊಟದ ವಿಷಯದಾಗ ಭಾಳ ಕೇರ್ಫುಲ್ ರೀ ಯಾವ್ದು ಬೇಕಾದ ತಿನ್ನೋಕೋಬೇಡ್ರಿ ನಿಮ್ಗೆ ಯಾವ್ದು ವೈಕ್ ಅನಿಸ್ತೈತಿ ಯಾವುದು ಅಮಿಟ ಬಂದಂಗ್ತೈತಿ ಅದನ್ನೆಲ್ಲ ಹೇಳಾರ ಹೇಳ್ಯಾರ ರೀ ಇರ್ತಾರೆ ನಂಗೆ ನೋಡಿರಿ ಮೊದ್ಲು ಅದು ಇದು ಎಲ್ಲ ಹೋಗೋದಿಲ್ಲ ನಿಮ್ಗೆ ಗೊತ್ತು ನಾ ತಿನ್ನೋದು ಒಂದು ಸಕ್ಕಿನ ತಿನ್ಬೇಕು ಅನಿಸ್ತು ಅದು ನಿಮ್ಗೆ ಕೇಳಾಕತ್ತೀನಿ ಅವ್ರ ಮನೆಗೆ ಹೋಗಿ ಮಾಡ್ಲಿ ರೀ ಇರ್ತೀರ ಅದಕ್ಕೆ ನಾವಲ್ಲಾ ಆಯ್ತು ಬಿಡವಾ ನೀವಲ್ಲ ಅಂದ್ರೆ ಬೇಡ

ಹೌದೌದು ಇದ್ದಿದ್ದೆ ತಗೋರಿ ರೀ ತಗೋರಿ ನಮ್ಮ ಮೂವು ಫೋನ್ ಹಚ್ಚಿ ಹೋತೀನಿ ಬರಬೇಡವಾ ಇಲ್ಲ ಅಂತೇಳಿ ತೋ ತೋ ತ ಪರಿಮಳ ನೀನು ಓದ್ಯಕ್ಕೆ ಹೇಗೆ ಹಂಗೆ ಮಾಡ್ತೀಲ್ಲವಾ ಅವ್ರಿಗೆಂತರ ಬುದ್ಧಿ ಇಲ್ಲ ಹಂಗೆ ಮಾಡ್ತಾರೆ ನೀನುಗಾರ ಬುದ್ಧಿ ಬೇಡ ನೀನು ಸ್ವಲ್ಪ ರೀ ಯಾರಿಗೆ ಅಂದ್ರೆ ನಿಮ್ಮ ವಾರಿಗೆ ಬರೋಕೆ ಬಾ ಹಂಗೆ ಹಂಗ್ಯಾಕೆ ಬ್ಯಾ ಫೋನ್ ಹಚ್ಚಿ ಬ್ಯಾಡಂತೀ ಅವ್ರು ಏನು ತಿಳ್ಕೊಬೇಕು ಮತ್ತೆ ಬೇಡವಾ ಬರ್ರಿ ತಗೋ ಬರ್ರಿ ಬೇಡ ಬಿಡ್ರಿತ್ತೀರೀ ಬೇಡ ಅಂತಾರೆ ಅಂದ್ಮೇಲೆ ಮತ್ತೆ ಯಾಕೆ ನಾ ಬಾ ಅಂದ್ಲಿ ನಮ್ಮ ಮತ್ತೆ ಬಂದಮೇಲೆ ಇವ್ರು ಹಂಗ ಏನಾರ ಒಂದು ಅನ್ನೋರು ನಮ್ಮೂನು ಮರ್ಯಾದಿನ ಆಗಿ ತೆಗಿಲಿ ಬೇಡ ಅಂದ್ರೆ ಬೇಡ ಅಷ್ಟೇ ಯಾ ಸೊಪ್ಪಿನ ಸಾರು ತರೋಲ್ಲ ಯಾ ಸೊಪ್ಪು ಅಡುಗೆ ಮಾಡ್ಕೊಂಡು ತಿನ್ನಂಗಿಲ್ಲ ನಾನು ಬೇಡ ಬಡ ಬಡ ಮನೆಯ ಒಳಗ ಇಷ್ಟ ಇಲ್ಲ ಯಾರಿಗೂ ಬರೀ ಹುಡುಗಿಯವ ಇದೆ ಅಲ್ರಿತೀರ ನಿಮ್ಗೊಂದು ಬಾಯಿ ಚೂಡ ಹಾಗ ಹುಡುಗಿ ಕಟ್ ಚುಟ್ಟ ಕಡದೇ ಬಿಟ್ಟು ನಿನ್ ಸಂಘ ಅಂತೇಳಿ ಮಾತ್ ಮಾತಿಗೆ ಸಿಟ್ಟಾಕಳ ಮಾತ್ ಮಾತಿಗೆ ಓಡಾಡ್ತಾಳ ಅದೇನು ಹೋಟೆಲ್ ಇದ್ದಾಗ ಹಂಗ ಏನು ಸುಡುಗಾಡೈತೆ ಯಾರಿಗ ಗೊತ್ತ ನಮ್ಗಂತೂ ಎಂದ ಆಗಿಲ್ ಬಿಡ್ರಿ ಆತರ ಆದ್ರೂ ಯಾಕೆ ಬೇಕು ಸುಮ್ಮನೆ ತಡೂಲಾರ್ದಂಗಿದ್ಬಿಟ್ರೆ ಆಯ್ಕೆ ಹೋಗಪ್ಪ ಅತ ಇದನ್ನೆಲ್ಲ ಒಬ್ರತಾಡ್ಬೇಕೀನಲ್ಲ

ನಾವು ಒಂಚೂರು ಅಡ್ಡಾಡ್ಕೊಂತ ಶಾಂತ ಅವ್ರ ಮನೆ ಕಡೆ ಹೋಗ್ಬಿಡ್ತೀನಿ ಏನು ಮನೆಯಾಗೆಲ್ಲ ಕೆಲಸ ಆಗೈತಿ ನೀವು ಆಫೀಸ್ಗೆ ಹೋಗ್ರಿ ಪಾಠ ಬಿ ಏನು ಹ್ಞೂ ನಾ ಬರ್ತೇನೆ ಮಧ್ಯಾಹ್ನಕ್ಕೆ ಅಂದರೆ ಇದನ್ನು ಹೋಗಿ ಹೇಳ್ಬೇಕನ್ರಿ ಇವ್ರ ಅತ್ತಿಯಾರ ಅತ್ತಿಯಾರ ಅವ್ರ ಮುಂದೆ ಇಲ್ಲವಾ ನಾ ಹೇಳಕ್ಕೆ ಹೊಂಟಿದ್ದಿಲ್ಲ ನೀನು ಅವ್ರ ಮನೆ ಊಟಕ್ಕೆ ಒಲ್ಲೆಂದಲ್ಲ ಹಂಗಾರೆ ಅದನ್ನು ಹೇಳ್ದಂಗೆ ಆತ ಬರಂಗಿಲ್ಲ ಅಂತ ತಗೋಕಿ ಅಂತ ಹೇಳ್ದಂಗೆ ಆತ ಒಂಚೂರು ಕುಂತ ಎದ್ದು ಬಂದಂಗೆ ಅಂತ ಹೊಂಟಿದ್ದೆ ಹ್ಞೂ ಗೊತ್ತಾಯ್ತು ತಗೋರಿ ಹೋಗ ಹೋಗ್ರಿ ಊರು ತುಂಬ ಹರಳಿ ಮಾಡ್ರಿ ನನ್ನ ಹಣೆ ಬಾರನೆ ಇಷ್ಟ ಕಟ್ಕೊಂಡು ಗಂಡ ನನ್ನ ಮಾತು ಕೇಳಿದ್ರೆ ಹಿಂಗ್ಯಾಕಿರ್ತಿತ್ತು ಯವ್ವಾ ಬೇಜಾರು ಮಾಡ್ಕೋಬೇಡ್ಬಿ ಯಾಕ ಬೇಕಾಗಿತ್ತು ಏನಿಲ್ಲ ಅದು ನಾನು ಹೊರಗೆ ಹೊಂಟಿದ್ದೆ ಅದಕ್ಕೆ ನೀವು ಬರ್ತೀರೇನಾ ಅಂತ ಇಬ್ರು ಜೊತೆಗೆ ಅಡ್ಡಾಡಿದ್ರೆ ಒಬ್ಬರು ಅರ್ಥ ಮಾಡ್ಕೊಂತೀವಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಅದಕ್ಕೆ ಅದು ನನಗೀಗ ಸ್ವಲ್ಪ ಕೆಲಸ ಇತ್ತು ಹೌದಾ ಬಿಜಿ ಇದೀರಾ ಹಂಗಾರೆ ನೀವು ಎಷ್ಟೊತ್ತಿಗೆ ಫ್ರೀ ಹಾಕಿರಿ ಹೇಳ್ರಿ ಅಷ್ಟೊತ್ತಿಗೆ ಬೇಕಾದ್ರೆ ಹೋಗುನು ಎಸ್ಪೆಷಲಿ ಹೊಂಟಿದ್ದೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಇವತ್ತು ಇಡೀ ದಿನ ನಾನು ಫ್ರೀ ಆಗಲ್ಲ ಹೌದಾ ನಾಳೆ ಹೋಗುನಾ ಅದು ನಾನು ನಾಳೆ ನಾಳೆ ಫೋನ್ ಮಾಡ್ತೀನಿ ಯಾರ ಪವರೇ ಮತ್ತಿನ್ನ ಫೋನ್ ಮಾಡಿದ್ರು ಹೊರಗೆಲ್ಲ ಹೊಂಟಾರಂತ ನಾನು ಕರ್ಕೊಂಡು ಹೋಗ್ತಾರಂತ ನನ್ನ ಜೊತೆ ನನ್ನ ಜೊತೆ ಹೊರಗೆ ಹೋಗ್ಬೇಕಂತಾನೆ ಹೊಂಟಾರಂತ ಅದಕ್ಕೆ ನೀವು ಬರ್ರಿ ಜೊತೆಗೆ ನಿಮ್ಮನ್ನು ನಿಮ್ಮನ್ನ ಕರ್ಕೊಂಡು ಹೋಗಬೇಕಂತ ಹೊಂಟೇನಿ ಯಾವಾಗ ಹೋಗುನು ಈಗ ಹೋಗುನೇ ನಾಳೆ ಹೋಗು ಅಂತ ಕೇಳ್ತಾ ಇದಾರೆ

ಏನು ಬೇಕಾಗಿಲ್ಲ ಹೋಗು ಅಲ್ಲಲ್ಲಿ ಪಾಪ ಅವ್ನು ನಿನ್ನ ಜೊತೆ ಬರಬೇಕಂತ ನೀವು ಮಾಡಿದ್ರೆ ಅವ್ನಿಗೆ ಏನು ತಿಳ್ಕೊಳಕ್ಕಿಲ್ಲ ಹಾಂ ಈಗೇನು ಮದುವೆ ಇಷ್ಟ ಆಯ್ತಿಲ್ಲ ಅನ್ನಂಗೆ ಆಗಲ್ಲ ನಾ ನೋಡ ನಾ ಇಂಥವು ಮಾತಾಡೋದಕ್ಕೆ ಮತ್ತೆ ನಾ ಭಯೋದು ಮತ್ತೆ ನಿನಗೆ ಫೋನ್ ಹಚ್ಚಿ ಬರ್ತೇನೆ ಅಂತ ಹೇಳಿ ಅವ್ನ ಜೊತೆ ಅಡ್ಡಾಡ್ಕೊಂಬ ಸುತ್ತಾಡ್ಕೊಂಬ ಇನ್ನು ನಾ ಹೇಳಾಕತೇನೆ ಕೇಳ್ಪಲ್ವಿ ಆ ಹುಡುಗ ನಿನ್ನ ಮಗ ಅನ್ನೋದು ನೀ ಮರ್ತು ಬಿಡ್ಬೇಕಷ್ಟೇ ಅದು ಅದಿನ ಮ್ಯಾಗ ನಿನ್ನ ಮಗ ಅಲ್ಲ ನಿನ್ನ ತಮ್ಮ ಏನು ಅರ್ಥ ಮಾಡ್ಕೊ ಅದು ಪಾರ ಪಾರ್ಯಕ್ಕನ ಮಗ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಏನು ಆಯ್ತು ಬಿಡವ ಓಕೆ ಚಂದಾಗ ರೆಡಿ ಆಗಲಿ ಮೊದಲ ಹುಡುಗ ಫೋನ್ ಹೆಚ್ಚಿನ ಬರ್ತೇನೆ ಅಂತ ಹಲೋ ಹಾಂ ಪಲ್ಲವಿ ಏನಿಲ್ಲ ಮನ್ಯಾನ ಕೆಲಸ ನಾ ಮಾಡ್ಕೋತೀನಿ ನೀವು ಬಾ ಅಂತಂದವ ಅದಕ್ಕೆ ಫೋನ್ ಮಾಡಿದೆ ಸರಿ ಹೋಗುನಾ ಇವಾಗ ಹೋಗುನಾ ಬಿಟ್ಟು ರೀ ಏನಿಲ್ಲ ಇವಾಗ ಹೋಗುಣ ನೀವು ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಬೈಕ್ ತೊಗೊಂಡು ಪಟ್ಟಂತ ರೆಡಿ ಆಗಿರಿ ಹ್ಞೂ ಸರಿ ಹೊಸ ಡ್ರೆಸ್ ಹಾಕೋ ನಂದೊಂದು ಕೆಂಪು ಕಲರ್ ಡ್ರೆಸ್ ಇತ್ತು ಎಲ್ಲಿ ಓದ್ತಾ ಏನಾದ್ರು ಹ್ಞೂ ಯಾವ್ದು ಹ್ಞೂ ಇದೇ ಇರಲಿ ಬಿಡು

ಏ ಕಬರ್ ಗೇಡಿ ಅವನ್ನ ಕರ್ಕೊಂಡು ಅಂತ ಅಂದ ಮೇಲೆ ಅವನ್ನ ಖರ್ಚು ಮಾಡ್ತಾನ ನಿನಗೆ ಯಾಕೆ ಬೇಕು ಮತ್ 100 ರೂಪಾಯಿ ಹೋಗು ಬಸ್ ಫ್ರೀ ಐತಿ ಏ ಸುಟ್ಗೆ ಜೋರಾಗಿ ಇಟ್ಕೊಂಡು ಅಲ್ಲವಾ 100 ರೂಪಾಯಿ ರ ಕೊಡ್ವೆ ಮಗಳ ನ ಬಾ ಮತ್ ಯಾಕ ಬಸಿ ಕೊಕ್ಕಿ ನಾನು ಪೇಟೆ ಕಡೆನಾ ಹೊಂಟನಿ ನೀನು ಬಿಟ್ಟು ಹೋಗೇನ್ ಬಾ ನನ್ನ ಗಡೆಗೆ 100 ಯಾಕ 200 ಕೊಡ್ತೀನಿ ಕೈಯಾಗಿ ಇಟ್ಕೋ ಏನು ಅವನ ಖರ್ಚು ಮಾಡ್ತಾನ ಈ ರಂಗಿರಲಿ ಇಟ್ಕೋ ಆಯ್ತಪ್ಪ ಓಹ್ ಎ ಸಬ್ ಚಂದಾಗಿ ಮಾತಾಡ್ರಿ ಸಿಟ್ ಸಿಟ್ ಮಾಡಬೇಡ ಹುಡುಗ ಏನು ಅಂತ ಅಂತವಸ್ರಲೇ ಓಡಿ ಬರಬೇಡ